ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ರು? ಐ ಹೋಪ್ ನೀವೆಲ್ರು ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ ನಾನು ವಿನಯ ಮೇಸ್ತಾ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮಗೆ ಐಕಿಯಾದಿಂದ ತಂದ ಪ್ರಾಡಕ್ಟ್ಸ್ ನ ಹೇಗೆ ಅಸೆಂಬಲ್ ಮಾಡೋದಂತ ಈಸಿ ಸ್ಟೆಪ್ಸ್ ಅಲ್ಲಿ ಅಂತ ತೋರಿಸ್ತೀನಿ. ನೋಡಿ, ಇದು ಸೈಡ್ ಟೇಬಲ್. ಸೈಡ್ ಟೇಬಲ್ ಮೇನ್ ಪಾರ್ಟ್ ಇಲ್ಲಿದೆ ಬಾಡಿ. ನಾವೀಗ ಅಸೆಂಬಲ್ ಮಾಡ್ಬೇಕಿದ್ದು ಟೇಬಲ್. ಈಗ ನಾನು ಅಸೆಂಬಲ್ ಮಾಡ್ಬೇಕು. ಸೊ ಅವರೇ ನಿಮ್ಗೆ ಇನ್ಸ್ಟ್ರಕ್ಷನ್ ಗೈಡ್ ಕೊಡ್ತಾರೆ, ಈ ತರ ಪ್ರಾಡಕ್ಟ್ ಇನ್ಸ್ಟ್ರಕ್ಷನ್ ಗೈಡ್ ಕೊಡ್ತಾರೆ. ಸೊ ಇದನ್ನ ನೋಡಿ ನಾವು ಈಗ ಅಸೆಂಬಲ್ ಮಾಡೋಣ ಸೈಡ್ ಟೇಬಲ್. ಈ ತರ ಸ್ಕ್ರೂ ಕೂಡ ಅವರೇ, ಈ ತರ ಸ್ಕ್ರೂ ಕೂಡ ಅವರೇ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ಇಲ್ಲಿ ಸ್ಕ್ರೂ ಕೂಡ ಇದೆ. ನೋಡಿ, ಅಸೆಂಬಲ್ ಮಾಡೋಣ. ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನೇ ಸೇಮ್ ಫಾಲೋ ಮಾಡ್ತಾ ಇದ್ದ ನಾನು ಅಸೆಂಬಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಸಿ ಇದೆ, ಇಷ್ಟ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇಷ್ಟು ಸ್ಕ್ರೂ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಟೇಬಲ್ಗೋಸ್ಕರ ಸ್ಕ್ರೂ ಕೊಟ್ಟಿದ್ದಾರೆ. ಆ್ಯಂಡ್ ಚಿಕ್ಕದಾದ ಒಂದು ಇದು ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ, ಟೇಬಲ್ನ ಫಿಕ್ಸ್ ಮಾಡೋಣ. ಸ್ಕ್ರೂ ಇಲ್ಲಿದೆ, ಸ್ಕ್ರೂ ಡ್ರೈವರ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಲ್ವಾ. ಕೆಳಗಡೆ ಇದೀಗ ಮಾಡ್ತಾ ಇದ್ದೀನಿ. ಸ್ಕ್ರೂ ಡ್ರೈವರ್ ಚೆನ್ನಾಗಿದೆ ಅದು. ಸೊ ಸೈಡ್ ಟೇಬಲ್ ಲೆಗ್ಸ್ ರೆಡಿ ಆಗಿದೆ, ನೋಡ್ಬೋದು ನೀವು, ಫುಲ್ ಟೈಟ್ ಆಗಿದೆ. ಸೊ ಸೈಡ್ ಟೇಬಲ್ ಈ ಒಂದು ಸ್ಟೆಪ್ ಇದೆ ಈಗ. ಸೊ ಈ ಸ್ಟೆಪ್ ಮಾಡೋಣ ಬನ್ನಿ. ಇದಕ್ಕೆ ಕೂಡ ಅವರು ಸ್ಕ್ರೂ ಕೊಟ್ಟಿದ್ದಾರೆ, ಇದನ್ನ ಈಗ ಫಿಕ್ಸ್ ಮಾಡೋಣ. ಸೊ ಈ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ, ನೀವು ನೋಡ್ಬೋದು. ನಾನು ಇದನ್ನ ಕೂಡ ಇಲ್ಲಿ ಫಿಟ್ಟಿಂಗ್ ಮಾಡಿದ್ದೀನಿ. ಈಗ ಹೀಗೆ ಕಾಣಿಸ್ತಾ ಇದೆ ನಮ್ಮ ಈ ಒಂದು ಟೇಬಲ್, ಸೈಡ್ ಟೇಬಲ್. ಸೊ ಇವಾಗ ನಮ್ಮ ಸೈಡ್ ಟೇಬಲ್ ನ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್, ಟಾಪ್. ಸೊ ಈ ಟಾಪ್ ನ ಈಗ ಪ್ಲೇಸ್ ಮಾಡೋಣ. ಹೀಗಿದೆ ಟಾಪ್ ರೌಂಡ್. ಸೊ ಟಾಪ್ ನ ಪ್ಲೇಸ್ ಮಾಡೋಣ. ಸೊ ರೆಡಿ, ನಮ್ಮ ಸೈಡ್ ಟೇಬಲ್ ರೆಡಿ ಆಗಿದೆ, ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಸೈಡ್ ಟೇಬಲ್, ಸ್ವಲ್ಪ ಹೆವಿ ಆಗಿದೆ, ವೈಟ್ ಕಲರ್ ಸೈಡ್ ಟೇಬಲ್. ಸೊ ಬನ್ನಿ, ಇದನ್ನ ನಾವೀಗ ಅಸೆಂಬಲ್ ಮಾಡೋಣ. ಸೈಡ್ ಟೇಬಲ್ ಕಾಲ್ಗಳು, ಸೈಡ್ ಟೇಬಲ್ ಲೆಗ್ಸ್. ಸೊ ನೋಡ್ಬೋದು ನಾಕಿದೆ. ಸೊ ಈ ಟೇಬಲ್ ಫಿಕ್ಸ್ ಮಾಡಕ್ಕೆ ಯಾವ್ದೆಲ್ಲ ಟೂಲ್ಸ್ ಬೇಕೋ ಅದು ಇಲ್ಲಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ತರ ಸ್ಕ್ರೂಸ್ ಗಳಿವೆ, ಜಸ್ಟ್ ನಾಲ್ಕೆ. ಟೇಬಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ಕೊಡ್ತಾರೆ, ಜಾಸ್ತಿ ಎಕ್ಸ್ಟ್ರಾ ಏನು ಕೊಡಲ್ಲ ಈ ಸ್ಕ್ರೂಸ್. ಸೊ ಬನ್ನಿ, ಟೇಬಲ್ ನ ಈಗ ಅನ್ರ್ಯಾಪ್ ಮಾಡೋಣ. ಇದು ನಮ್ಮ ಸೈಡ್ ಟೇಬಲ್, ಇಷ್ಟು ದೊಡ್ಡದಿದೆ. ಸೊ ಲೈಟ್ ವೈಟ್ ಆಗಿದೆ. ಸೊ ಈ ಸೈಡ್ ಟೇಬಲ್ ಹೇಗೆ ಫಿಟ್ ಮಾಡೋದಂತ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದು ತುಂಬಾ ಸಿಂಪಲ್ ಆಗಿದೆ ಇನ್ಸ್ಟ್ರಕ್ಷನ್ಸ್. ಪ್ರೀವಿಯಸ್ ಟೇಬಲ್ಗಿಂತ ಈ ಇನ್ಸ್ಟ್ರಕ್ಷನ್ಸ್ ತುಂಬಾ ಈಸಿ ಇದೆ ಅಂಡ್ ಸಿಂಪಲ್ ಆಗಿದೆ. ಸೊ ಇಲ್ಲಿ ಈ ಸ್ಕ್ರೂ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ಇಲ್ಲಿ ನೀವು ನೋಡ್ತಾ ಇರುವಂತ ಈ ಹೋಲಿಗೆ ಹಾಕ್ಬೇಕು ನಾವು ಈ ಸ್ಕ್ರೂ. ಸೊ ನೆಕ್ಸ್ಟ್ ನಾವು ಟೇಬಲ್ ಟಾಪ್ ಇದೆ ಅಲ್ವಾ, ಉಲ್ಟಾ ಇದೆ. ಸೊ ಅದ್ರ ಮೇಲೆ ಇದನ್ನ ಹೀಗೆ ಹಾಕಿ ಹೀಗೆ ಟರ್ನ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಚಿಕ್ಕದಾದ ಒಂದು ಹೋಲ್ ಇದೆ. ಸೊ ಈ ಹೋಲ್ ಸೈಡ್ ಅಲ್ಲಿ ನೀವು ಆ ಸ್ಕ್ರೂನ ಹಾಕ್ಬೇಕು. ಅಂಡ್ ಇದರ ಬೇರೆ ಬ್ಯಾಕ್ ಸೈಡ್ ಈ ತರ ಇರುತ್ತೆ. ಸೊ ಇದು ನಮ್ಮ ಫ್ಲೋರಿಗೆ ನಾವು ಇಡ್ತೀವಲ್ಲ, ಈ ಸೈಡ್ ಫ್ಲೋರ್ ಸೈಡ್ ಕಡೆ ಹೋಗ್ಬೇಕು. ಸೊ ಈ ಟೇಬಲ್ಗೆ ಈ ತರ ಥ್ರೆಡ್ ಅಲ್ಲಿ ಈ ಸ್ಕ್ರೂ ಅಲ್ಲಿ ನಾವು ಒಳಗೆ ಹಾಕಿದ್ಮೇಲೆ ಈ ತರ ರೊಟೇಟ್ ಮಾಡ್ತಾ ಇರಬೇಕು.
ನಮ್ಮ ಸೈಡ್ ಟೇಬಲ್ ರೆಡಿ ಇದೆ. ತುಂಬಾ ಲೈಟ್ ವೇಟ್ ಆಗಿದೆ, ಸೊ ನೋಡಬಹುದು ನಮ್ಮ ಸೈಡ್ ಟೇಬಲ್. ಭಾರ ಆಗಿದೆ ಇದು. ಇದನ್ನ ನಾವು ಈಗ ಅನ್ಬಾಕ್ಸ್ ಮಾಡೋಣ. ಇದು ಟೀ ಟೇಬಲ್ ನ ಮೇನ್ ಕೌಂಟರ್ ಟಾಪ್ ಆರ್ ಟಾಪ್ ಹೀಗಿದೆ. ಇದು ಅವರ ಇನ್ಸ್ಟ್ರಕ್ಷನ್ಸ್. ಸೊ ಟೇಬಲ್ ಹೀಗೆ ಮಾಡಬೇಕು ನಾವೀಗ ಅಸೆಂಬಲ್ ಮಾಡಿ. ಸೊ ಇಲ್ಲಿ ಎಲ್ಲ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವರು, ಸ್ಟೆಪ್ 1 ಎಂಡ್ ತನಕ. ಸೊ ಟೋಟಲಿ ಇಲ್ಲಿ ಆಲ್ಮೋಸ್ಟ್ 8-9 ಸ್ಟೆಪ್ಸ್ ಇದೆ. ಈ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿ ಬನ್ನಿ, ನಾವು ಈ ಟೇಬಲ್ನ ಅಸೆಂಬಲ್ ಮಾಡೋಣ. ಅವರು ಸ್ಕ್ರೂ ಮತ್ತು ಕ್ಲ್ಯಾಂಪ್ನ ಕೂಡ ಕೊಟ್ಟಿದ್ದಾರೆ. ಸ್ಕ್ರೂ ಜಸ್ಟ್ 4 ಸ್ಕ್ರೂಸ್, ದೊಡ್ಡದು ಆ್ಯಂಡ್ ಚಿಕ್ಕದು 4 ಕೊಟ್ಟಿದ್ದಾರೆ. ಕ್ಲ್ಯಾಂಪ್ ಕೂಡ ಜಸ್ಟ್ 4 ಕೊಟ್ಟಿದ್ದಾರೆ. ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ ಅವರು, ಎಕ್ಸ್ಟ್ರಾ ಏನು ಕೊಡಲ್ಲ ಟೂಲ್ ಕಿಟ್. ಇದು ಟೀ ಟೇಬಲ್ ಕಾಲ್ಗಳು. ಸೊ 4 ಕಾಲ್ಗಳಿವೆ. ಸೊ ಟೀ ಟೇಬಲ್ ಟಾಪ್ ಇದು. ಇದು ಟೀ ಟೇಬಲ್ ಟಾಪ್. ಸೊ ಅವಾಗ ನಾನು ಹೇಳಿದ್ದು ಮಿಡಲ್ ಲೇಯರ್ ಅದು. ಸೊ ನಾನು ಅದು ಟಾಪ್ ಅಂದ್ಕೊಂಡಿದ್ದೆ, ಆದರೆ ಇದು ಟಾಪ್ ಲೇಯರ್, ಅದು ಮಿಡಲ್ ಲೇಯರ್. ಟಾಪ್ ಲೇಯರ್ ನೋಡ್ಬೋದು. ಇದು ಇಲ್ಲಿ 4 ಲೆಗ್ಸ್ಗಳಿವೆ ಟೇಬಲ್ ಇದು. ಸೊ ಇದು ಕೂಡ ಮುಂಚಿನ ಥರ ಸೇಮ್ ಪ್ರೊಸೀಜರ್. ಸೊ ಇದು ಹೋಲ್ ಇದೆ ಅಲ್ವಾ, ಅದರಲ್ಲಿ ನಾವು ಈ ಸ್ಕ್ರೂಗಳನ್ನು ಹಾಕಬೇಕು. 3 ಲೆಗ್ಸ್ ನಾವು ಜಾಯಿನ್ ಮಾಡಿ ಆಗಿದೆ. ಸೊ ಈಗ ಲಾಸ್ಟ್ ಒನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಸ್ಟೆಪ್ 5 ರೀಚ್ ಆಗಿದ್ದೀವಿ. ಸೊ ಸ್ಟೆಪ್ 5 ಅಲ್ಲಿ ಈ ಒಂದು ಅವರು ಸ್ಕೇಲ್ ಕೊಟ್ಟಿದ್ದಾರೆ, ಸಣ್ಣ ಸ್ಕೇಲ್. ಸೊ ಈ ಸ್ಕೇಲ್ ನಾವು ಈ ತರ ಈ ಲೆಗ್ ಹತ್ರ ಇಟ್ಟು ಒಂದು ಹೋಲ್ ಮಾಡ್ಬೇಕಿಲ್ಲಿ. ಸಣ್ಣ ಒಂದು ಸ್ಕೇಲ್ ಕೊಟ್ಟಿದ್ದಾರಲ್ವ, ಅದನ್ನು ನಾವು ಇಲ್ಲಿ ಇಟ್ಟು ಈ ಒಂದು ದೊಡ್ಡ ಸ್ಕ್ರೂ ತಗೊಳ್ಬೇಕು. ದೊಡ್ಡ ಸ್ಕ್ರೂ ಇಲ್ಲಿ ಇಟ್ಟು ಮೆಷರ್ ಮಾಡಿ ಹೋಲ್ ಮಾಡಬೇಕು. ಸೊ ಹೋಲ್ ಆದಮೇಲೆ ಇದು ಇಲ್ಲಿ ಟೈಟ್ ಮಾಡಬೇಕು ಇದನ್ನು ಸ್ಕ್ರೂ ಡ್ರೈವರ್. ಕ್ಲ್ಯಾಂಪ್ ತಗೊಂಡಿದ್ದೀನಿ ನಾನು, ಈ ಥರ ಕ್ಲ್ಯಾಂಪ್ ಕೊಟ್ಟಿದ್ದಾಗ ಅದನ್ನು ತಗೊಂಡು ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ಕ್ಲ್ಯಾಂಪ್ ನೋಡ್ಬೋದು, ಕ್ಲ್ಯಾಂಪ್ ಹಾಕಿದ್ದೀನಿ, ಫಿಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮತ್ತೆ ಸ್ಕ್ರೂ ಡ್ರೈವರಿಂದ ಫಿಟ್ ಮಾಡೋಣ. ಇವಾಗ ಬೇರೆ ಸ್ಕ್ರೂ ಡ್ರೈವರ್ ತಗೊಂಡಿದ್ದೀನಿ. ಸೊ ಅದರಿಂದ ಟೈಟ್ ಮಾಡೋಣ ಇವಾಗ ಇದನ್ನು. ಟೇಬಲ್ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ಅಸೆಂಬ್ಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ನಮ್ಮ ಟೀ ಟೇಬಲ್ ರೆಡಿ ಆಗಿದೆ. ಸೊ ನೋಡಿ ನಾವು ಅಸೆಂಬಲ್ ಮಾಡಿ ಇಟ್ಟಿದ್ದೀವಿ ಟೀ ಟೇಬಲ್ನ. ಈಗ ನೀವು ನೋಡ್ತಾ ಇರುವ ಪ್ರಾಡಕ್ಟ್ ಬಂದ್ಬಿಟ್ಟು ವೈನ್ ಬಾಟಲ್ ಸ್ಟ್ಯಾಂಡ್. ಸೊ ಇದು ಉಡನ್ನಿಂದ ಮಾಡಿರುವಂಥ ಬಾಟಲ್ ಸ್ಟ್ಯಾಂಡ್. ಸೊ ಈಗ ನಾವು ಈ ವೈನ್ ಬಾಟಲ್ ಸ್ಟ್ಯಾಂಡ್ನ ಅಸೆಂಬಲ್ ಮಾಡೋಣ.
ಐಕೆದವರು ಅವರ ಎಲ್ಲ ಪ್ರಾಡಕ್ಟ್ಸ್ಗಳಲ್ಲಿ ಈ ಥರ ಟೂಲ್ ಕಿಟ್ನ ಇಟ್ಟಿರ್ತಾರೆ. ಯಾವ ಯಾವ ಪ್ರಾಡಕ್ಟಿಗೆ ಎಷ್ಟು ಟೂಲ್ಸ್ ಬೇಕು ಅದನ್ನೆಲ್ಲ ಸಣ್ಣ ಪ್ಯಾಕೆಟ್ ಥರ ಮಾಡಿ ಇಡ್ತಾರೆ. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನು ಇದು ಎಲ್ಲ ಪ್ರಾಡಕ್ಟ್ಸ್ನ ಐಟಮ್ಸ್ ಪಾರ್ಟ್ಸ್ಗಳನ್ನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಇಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಗೈಡ್ ಅವ್ರ ಮ್ಯಾನ್ಯುವಲ್ನ ಕೊಟ್ಟಿದ್ದಾರೆ. ಸೊ ನಾವು ಹೇಗೆ ಯಾವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಈ ಪ್ರಾಡಕ್ಟ್ನ ಅಸೆಂಬಲ್ ಮಾಡಬೇಕಂತ ಸೊ ನೀವು ಇಲ್ಲಿ ನೋಡ್ಬೋದು. ಈ ಎಲ್ಲ ಟೂಲ್ಸ್ ಈ ಪ್ರಾಡಕ್ಟ್ ಜೊತೆ ಬಂದಿದ್ದು. ಸೊ ಇಲ್ಲಿ ಸ್ಕ್ರೂ ಡ್ರೈವರ್ ಇದೆ, ಸ್ಕ್ರೂಸ್ಗಳಿವೆ, ಈಗ ನೀವು ನೋಡ್ತಾ ಇರೋದು ಇದೇ ನಮ್ಮ ಮೇನ್ ಸ್ಟೆಪ್ ಇಲ್ಲಿ ಅಸೆಂಬ್ಲಿಂಗಲ್ಲಿ. ಸೊ ನಾವು ಈ ಮಿಡಲ್ ಇಂದ ಸ್ಟಾರ್ಟ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನಾವು ಇಷ್ಟೀಗ ಕಂಪ್ಲೀಟ್ ಮಾಡಿದ್ದೀವಿ ಅಸೆಂಬ್ಲಿಂಗ್ನ. ಎಲ್ಲ ಸೈಡ್ಸ್ಗಳಲ್ಲಿ ಈ ಥರ ಸ್ಕ್ರೂನ ಹಾಕ್ತಾ ಬರಬೇಕು ನಾವು. ಸೊ ಅವರು 8 ಸ್ಕ್ರೂಸ್ ಏನೋ ಕೊಟ್ಟಿದ್ದಾರೆ, ಸೊ ಆ ಎಲ್ಲ 8 ಸ್ಕ್ರೂಸ್ಗಳನ್ನು ಹಾಕ್ತಾ ಬರಬೇಕು. ನಮ್ಮ ವೈನ್ ಬಾಟಲ್ ಸ್ಟ್ಯಾಂಡ್ ರೆಡಿ ಆಗಿದೆ. ಸೊ ನೀವು ನೋಡ್ಬೋದು, ಸೊ ಈ ಸ್ಟ್ಯಾಂಡ್ ಮೇಲೆ ನಾವು ಆಲ್ಮೋಸ್ಟ್ 9 ಬಾಟಲ್ಸ್ನ ಇಡ್ಬೋದು ಒಂದೇ ಸಲ. ವೈನ್ ಬಾಟಲ್ ಸ್ಟ್ಯಾಂಡ್ನ ನಾವು ನಮ್ಮ ಕಿಚನಲ್ಲಿ ಇಟ್ಟಿದ್ವಿ, ಆದರೆ ಈ ಸ್ಟ್ಯಾಂಡ್ ಇಲ್ಲಿ ಸೂಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಈ ಸ್ಟ್ಯಾಂಡ್ನ ನಾನು ಪೇಂಟ್ ಮಾಡಬೇಕಂತ ಇದ್ದೀನಿ. ಅವರ ಐಕೆ ಪ್ರಾಡಕ್ಟ್ಸ್ ಗಳನ್ನ ಅಸೆಂಬಲ್ ಮಾಡಬಹುದಂತ ಐ ಹೋಪ್ ನಿಮ್ಗೆಲ್ಲ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ.